ರಕ್ಷಿತಾ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಇದರಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಕೆಲವೊಂದು ನನ್ನ ಮಗನಿಗೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ, ಏನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ಈ ಅಡುಗೆ ಎಲ್ಲ ಮಾಡಬೇಕು, ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಮಾಡಿಬಿಡೋಣ ಅಂತ ಎಲ್ಲ ರೆಡಿ ಮಾಡಿ ಎತ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಕಾಲು ಬೆಲ್ಲಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಫರ್ಗೆಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಮಗ ಆಡ್ತಾ ಇದ್ದಾನೆ, ನಾನು ನೋಡ್ಕೊಂಡು ಆಟ ಆಡ್ತಾ ಇದ್ದಾನೆ ಆರಾಮಾಗಿ. ಸೊ ನಾನು ಶಾಪಿಂಗ್ ಹೋಗಿದ್ವಿ. ಸೊ ಶಾಪಿಂಗ್ ಅಂದರೆ ಏನಿಲ್ಲ, ಮಗು ಆದಮೇಲೆ ನಮ್ಮದೆಲ್ಲ ಶಾಪಿಂಗ್ ಎಲ್ಲ ಇರಲ್ಲ, ಏನಿಲ್ಲ ನನ್ನ ಮಗನಿಗೋಸ್ಕರ ಅಷ್ಟೇ. ಸೊ ಫಸ್ಟ್ ಒಂದು ಬಂದು ಇದು, ಸೊ ಇದು 750 ಸಮಥಿಂಗ್ ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದೆ, ಬಟ್ ನಾವು ಅಂಗಡಿಗೆ ಹೋದಾಗ ಅಲ್ಲೇ ಸಿಕ್ತು ಅಂತ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ಮತ್ತು ಮ್ಯೂಸಿಕ್ಕು ಕೂಡ ಬರುತ್ತೆ, ಮತ್ತು ಈ ಕಡೆ ಈ ನಾವು ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ಇದನ್ನು ಪ್ಲೇ ಮಾಡ್ಬೋದು. ಸೊ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ನನ್ನ ಮಗ ಎದುರ್ಕೊಂತಾನೆ ಅಂತ ಅಂದ್ಕೊಂಡೆ, ಬಟ್ ಅವನೇ ಎದುರ್ಕೊಂಡಿಲ್ಲ, ಆರಾಮಾಗಿ ಆಡ್ತಾ ಇದ್ದಾನೆ, ಅವ್ನು ತುಂಬಾ ಇಷ್ಟ ಆಗಿದೆ. ಸೊ ಫಸ್ಟ್ ಒನ್, ಆಮೇಲೆ ಸೆಕೆಂಡ್ ಒನ್. ಸೊ ಇದು ವಾಕರ್ ಕೂಡ ನಾನು ತಂದಿದ್ದೀನಿ. ಸೊ ಇದು ಕೂಡ ತುಂಬಾ ಏನು ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅವನಿನ್ನೂ ನಡೆಯಲ್ಲ, ಬಟ್ ಇರಲಿ, ಲೈಕ್ ತಂದು ಇಟ್ಟರೆ ಯೂಸ್ ಆಗುತ್ತೆ ಅಲ್ವಾ ಅಂತ ತೊಗೊಂಡು ಬಂದಿದ್ದೀವಿ. ಬಟ್ ಅವಾಗ ಒಂದು 5 ಮಿನಿಟ್ಸ್ ಅದರಲ್ಲಿ ಕುಂಡಿಸ್ಬಿಟ್ಟು ನಾವೇ ಪುಷ್ ಮಾಡಿ ಟ್ರೈ ಮಾಡಿಸ್ತೀವಿ. ಸೊ ಓಕೆ, ಈಗಲೂ ಕೂಡ ಎಂಜಾಯ್ ಮಾಡ್ತಾನೆ ಇದನ್ನೆಲ್ಲ. ಹೀಗೆ ಹೀಗೀಗ ಅವನಿಗೇನೋ ಒಂಥರ ಎಕ್ಸೈಟ್ಮೆಂಟ್ ಇದು ಕಲರ್ಫುಲ್ ಎಲ್ಲ ನೋಡ್ತಾ ಇದ್ದಾರೆ. ಸೊ ಮತ್ತು ಐ ಟೇಬಲ್ ಅಂತ ಏನಂತಾರೆ, ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಸೊ ಇದಿನ್ನೂ ಹೈಟ್ ಆಗುತ್ತೆ, ಇದೆಲ್ಲ ಇನ್ನು ಫಿಟ್ ಮಾಡಿಲ್ಲ, ತಂದು ಹಾಗೆ ಎತ್ತಿಟ್ಟಿದ್ದೀನಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವನು ಇಲ್ಲಿ ಕುಂಡಿಸ್ಕೊಂಡು ಫೀಡ್ ಮಾಡೋಕ್ಕೆ. ಇಲ್ಲಿ ಲಾಕ್ ಆಪ್ಷನ್ನು ಕೂಡ ಇದೆ, ಚೆನ್ನಾಗಿದೆ, ಇನ್ನು ಹೈಟ್ ಆಗುತ್ತೆ ಇದು. ಸೊ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು 2600 ಇದು ಪ್ರೈಸ್ ಬಂದು. ಹೋಲ್ಸೇಲ್ ಶಾಪು ತೊಗೊಂಡಿರೋದು ನಾನು, ಬಟ್ ಕಂಪೇರಿಂಗು ಆನ್ಲೈನಲ್ಲಿ ನನಗೆ ಇಲ್ಲಿ ಕಮ್ಮಿಗೆ ಸಿಕ್ತು ಅಂತ ತೊಗೊಂಡಿದ್ದೀನಿ. ಸೊ ಮತ್ತು ಇದೊಂದು ಸ್ವಿಮ್ ವೈಂಡ್ ಅಪ್ ಟಾಯ್ ಅಂತ, ಇದನ್ನು ಕೂಡ ಇದನ್ನು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಸೊ ಇದು ಫಿಶ್ ಥರ ಫಿಶ್. ಸೊ ಎರಡು ಕೊಟ್ಟಿರ್ತಾರೆ, ಇದು 50 ರುಪೀಸ್ ಎರಡಕ್ಕೆ. ಇದು ಏನು ಅಷ್ಟು ಒಳ್ಳೆ ಕ್ವಾಲಿಟಿ ಇಲ್ಲ, ಬಟ್ ಇದು ಬಕೆಟಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ನೀರಲ್ಲಿ ಇಲ್ಲ ಬಾತ್ ಟಾಪ್ ಯೂಸ್ ಮಾಡ್ತಾ ಇರೋರು ಇದನ್ನು ತೊಗೊಂಡು ಮಗುಗೆ ಬಾತ್ ಮಾಡ್ತಾನೂ ಕೂಡ ಎಂಜಾಯ್ ಮಾಡಿಸ್ಬೋದು. ಸೊ ಇಲ್ಲಿ ತಿರುಗಿಸೋದು ಈ ರೀತಿ ಬರುತ್ತೆ, ಸೊ ನೀರಲ್ಲಿ ಬಿಟ್ಟರೆ ಹೀಗೆ ಅಲ್ಲಾಡುತ್ತೆ. ಇನ್ನು ಟ್ರೈ ಮಾಡಿಲ್ಲ, ಓಪನ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ, ಟ್ರೈ ಮಾಡಬೇಕು, ನೋಡೋಣ ನನ್ನ ಮಗ ಹೇಗೆ ಎಂಜಾಯ್ ಮಾಡ್ತಾನೆ ಅಂತ. ಸೊ ಇನ್ನು ಬಾತ್ ಟಬ್ಬಲ್ಲಿ ಅವ್ನು ಇನ್ನೂ ನಾನು ಸ್ನಾನ ಮಾಡಿಸೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಅವನು ನಾನು ಸ್ಟಾರ್ಟ್ ಮಾಡಿದಾಗ ಇದನ್ನೆಲ್ಲ ಯೂಸ್ ಮಾಡೋಣ ಅಂತ, ಏನಾದ್ರು ಕೆಲವೊಂದು ಕಣ್ಣಿಗೆ ಏನಾದ್ರು ಕಾಣಿಸಿದ್ರೆ ಅದನ್ನು ತೊಗೊಂಡು ಬರ್ತಾ ಇರ್ತೀನಿ. ಸೊ ಇದನ್ನೆಲ್ಲ ನಾನು ಪರ್ಚೇಸ್ ಮಾಡಿದ್ದಕ್ಕೆ 5000 ಚೇಂಜ್ ಸಮಥಿಂಗ್ ಬಿಲ್ ಆಯಿತು. ಸೊ 5000 ಶಾಪಿಂಗ್ ಮಾಡಿದ್ದಕ್ಕೆ ಕಾಂಪ್ಲಿಮೆಂಟ್ರಿ ಅಂತ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಗಿಫ್ಟ್ ಬಂದು ಎಷ್ಟೇಜ್ ಗೊತ್ತಾ, ಇದು ಯೂಸ್ ಆಗುವಂಥದ್ದು 3 ಇಯರ್ಸ್ ಮೇಲಿರೋರಿಗೆ, ಮಕ್ಕಳಂಥವ್ರಿಗೆ ಯೂಸ್ ಆಗುತ್ತೆ. ಸೊ ಇದು ಆಲ್ಫಬೆಟ್ ಹಾರ್ಟ್, ಇಟ್ಸ್ ಫನ್ ಟು ಡ್ರಾ ಇನ್ ಕಲರ್ ದೆನ್ ಇನ್ ಮೆನಿ ವೇಸ್ ಅಂತ ಎಜುಕೇಷ್ನಲ್ ಗೇಮು. ಸೊ A to Z ಮತ್ತು 0 to 9 ನಂಬರ್ಸ್ ಏನೋ ಇರುತ್ತೆ. ಸೊ ಈ ರೀತಿ ಲೈಟ್ ಬೇರೆ ಬರ್ತಾ ಇದೆ. ಸೊ ಈ ರೀತಿ ಚೆನ್ನಾಗಿದೆ, ಪೆನ್ಸಿಲ್ ಕೊಟ್ಟಿದ್ದಾರೆ, ಇರೇಸರು, ಶಾರ್ಪ್ನರು, ಮತ್ತು ಕಲರ್ ಪೆನ್ಸಿಲ್ಸು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ರೀತಿ ಇದೆ, ಇದನ್ನು ಇನ್ನೂ ನಾನು ಓಪನ್ ಮಾಡಿಲ್ಲ, ನೋಡೋಣ ನನ್ನ ಮಗನಿಗೆ ಈಗಲೇ ಯೂಸ್ ಆಗಲ್ಲ ಅಲ್ವ, ಇದನ್ನು ಹಾಗೆ ಎತ್ತಿಟ್ಟಿಟ್ಬಿಡ್ತೀನಿ. ಸೊ ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿರೋದು ಚೆನ್ನಾಗಿದೆ, 224 ರುಪೀಸ್ದು ಇದನ್ನು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ 5000 ಪರ್ಚೇಸ್ ಮಾಡಿರೋದಕ್ಕೆ. ಸೊ ಇಷ್ಟೇ ಶಾಪಿಂಗು,
ನೋಡಬೇಕು ಇನ್ನು ಮುಂದೆ ಮಗು ಅಂತ ಅಂದಮೇಲೆ ಶಾಪಿಂಗ್ಸ್ ಇನ್ನು ಜಾಸ್ತಿ ನಡೀತಾ ಇರುತ್ತೆ. ಸೊ ಶೇರ್ ಮಾಡ್ತಾ ಹೋಗ್ತೀನಿ, ನೋಡೋಣ ಏನೇನು ತೊಗೊಳ್ತೀನಿ ಅಂತ ಎಲ್ಲ. ಸೊ ಈಗ ಅಡುಗೆ ಸ್ಟಾರ್ಟ್ ಮಾಡೋಣ, ಬೇಗ ಮಾಡೋಣ ಅಂತ ಇವತ್ತು ಮಾಡಿಟ್ರೆ ನಂಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಸ್ವಲ್ಪ ಪೆಂಡಿಂಗ್ ಹಾಗೆ ಇದೆ, ನನಗೆ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅಡುಗೆ ಬೇಗ ಮಾಡಿಟ್ರೆ ಎಡಿಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಡುಗೆ ಕೂಡ ಈಗ ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತು ಏನಾದ್ರು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಸ್ವೀಟು ಕೂಡ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸಾಬುದಾನ ಪಾಯಸ ಮಾಡ್ಕೊಳ್ಳೋಣ ಅಂತ ಸಾಬೂನ ಸಬ್ಬಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ಸೊ ನಾನು ಲಾಸ್ಟ್ ವೀಡಿಯೋನಲ್ಲೇ ಕಸ್ಟರ್ಡ್ ಪೌಡರ್ ಹಾಕಿ ಹೇಗೆ ಸಬ್ಬಕ್ಕಿ ಪಾಯಸ ಮಾಡ್ಬೋದು ಅಂತ ನಾನು ಸಪ್ರೇಟಾಗಿ ವೀಡಿಯೋ ನಾನು ಶೇರ್ ಮಾಡಿದ್ದೀನಿ. ಸೊ ನನ್ನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಆ ವೀಡಿಯೋ ಕೂಡ ಸಿಗುತ್ತೆ. ಸೊ ಆ ವೀಡಿಯೋನು ನೋಡಿ. ಮತ್ತು ತುಂಬಾ ನಾನು ರೆಸಿಪೀಸ್ನ ವೀಡಿಯೋಸು ನಾನು ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಆ ವೀಡಿಯೋಸ್ನೆಲ್ಲ ನೋಡಿಲ್ಲ ಆ ವೀಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇವಾಗ ಅಡುಗೆ ಮಾಡೋಕ್ಕೆ ಹೋಗೋಣ. ಸೊ ನಾನು ಹಾಗೆ ಹೇಳಿದ್ನಲ್ಲ, ಸಾಬುದಾನ ಪಾಯಸ ಮಾಡೋಕ್ಕೆ ನಾನು ಸಾಬುದಾನನ ಚೆನ್ನಾಗಿ ವಾಶ್ ಮಾಡಿ ಕುಡಿಯೋ ನೀರಲ್ಲಿ ಒಂದೆರಡು ಅವರು ನೆನೆಸಿ ಇಟ್ಟಿರೋವಂಥದ್ದು. ಸೊ ನೀರು ಸಮೇತನೇ ಹಾಕೊತಾ ಇದ್ದೀನಿ. ಇದನ್ನು 5 ನಿಮಿಷ ಹಾಗೆ ಬಾಯ್ಲ್ ಮಾಡಬೇಕಾಗುತ್ತೆ, ಬೇಗ ಬೆಂದೋಗುತ್ತೆ ನೆನೆಸಿ ಇಟ್ಟಿದ್ರೆ. ಸೊ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು, ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಈ ಸ್ವೀಟು. ಸೊ ನಾನು ಹಾಗೆ ಮಾಡ್ತಾ ಮಾಡ್ತಾ ಸಾರು ಮಾಡೋಕ್ಕೂ ಕೂಡ ಫ್ರಿಡ್ಜಲ್ಲಿ ಎಲ್ಲ ತಗ್ದು ಆಚೆ ಮಾಡ್ಕೊತಿದ್ದೆ. ಸೊ ಹಾಗೆ ಹೇಳಿದ್ನಲ್ಲ, ಸ್ವಲ್ಪ ಬೇಗ ಬೇಗ ಅಡುಗೆ ಮಾಡಿಬಿಟ್ಟೆ, ನನ್ನದು ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಬೇಗ ಮಾಡ್ಬೋದು ಅಂತ. ಸೊ ನಾನು ಇಲ್ಲಿ 1/2 ಲೀಟ್ರು ನಾನು ಆಲ್ರೆಡಿ ಸ್ವಲ್ಪ ಟೀ ಮಾಡೋಕ್ಕೆ ಯೂಸ್ ಮಾಡಿದ್ದೆ, ಇನ್ನು ಮಿಕ್ಕಿದ ಹಾಲನ್ನ ಹಾಕ್ಕೊತಾ ಇದ್ದೀನಿ. 5 ನಿಮಿಷ ನೀರಲ್ಲಿ ಕುದಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಹಾಲಲ್ಲಿ ಕುದಿಸ್ಬೇಕಾಗತ್ತೆ. ಸೊ ಮತ್ತು ಇಲ್ಲಿ ಆಚಿ ಬಾದಾಮ್ ಪೌಡ್ರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೊ 1 ಪ್ಯಾಕೆಟ್ ಫುಲ್ಲು ಹಾಕೋಬಿಡ್ತೀನಿ. ನಾನು ಇಲ್ಲಿ ಯಾವುದೇ ಥರ ಯಾಲಕ್ಕಿ ಪೌಡ್ರು ಎಲ್ಲ ಹಾಕೊತಾ ಇಲ್ಲ, ಯಾಕಂದರೆ ಬಾದಾಮ್ ಪೌಡ್ರಿನಲ್ಲಿ ಯಾಲಕ್ಕಿ ಪೌಡ್ರು ಎಲ್ಲ ಇರುತ್ತೆ ಅಂತ. ಮತ್ತು ಈ ಸಕ್ಕರೆನೂ ಕೂಡ ಟೇಸ್ಟ್ ಬೇಕು ಅಷ್ಟು ಹಾಕೊತಾ ಇದ್ದೀನಿ. ಕ್ವಿಕ್ಕಾಗಿ ಬೇಗ ಆಗಿಬಿಡುತ್ತೆ. ಸೊ ಸಡನ್ನಾಗಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅಂದಾಗ ಈ ರೀತಿ ಸಾಬುದಾನ ಮನೆಯಲ್ಲಿದ್ದರೆ ಬೇಗ ಮಾಡ್ಕೋಬೋದು. ಸೊ ದ್ರಾಕ್ಷಿನ ಕೂಡ ಚೆನ್ನಾಗಿ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೀನಿ, ಯಾಕಂದರೆ ಒಣಗಿಸ್ಬೇಕಾದ್ರೆ ಎಲ್ಲೆಲ್ಲಿ ಇಟ್ಟಿರ್ತಾರೋ ಏನೋ ಅಂತ. ಸೊ ಬಾದಾಮಿ ಇರಲಿಲ್ಲ, ಬರೀ ದ್ರಾಕ್ಷಿ ಗೋಡಂಬಿ ಯೂಸ್ ಮಾಡಿ ಒಗ್ಗರಣೆ ಐ ಮೀನ್ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಹಾಲು ಸ್ವಲ್ಪ ಉಕ್ಕೋಯ್ತು. ಸೊ ಚಿಕ್ಕ ತಪ್ಪಲೆ ಯೂಸ್ ಮಾಡ್ತಿರೋದ್ರಿಂದ ಮುಕ್ಕೋಯ್ತು ಅಂತಲೇ ಹೇಳ್ಬೋದು, ಆಲ್ರೆಡಿ ಮುಕ್ಕಾಲು ತುಂಬೋಗಿದೆ. ಸೊ 2 ಟೇಬಲ್ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಇದು ನಾನು ಮನೆಯಲ್ಲೇ ಮಾಡಿರೋ ತುಪ್ಪ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಬುದಾನ ಪಾಯಸ ಕೂಡ ರೆಡಿ ಆಗುತ್ತೆ. ನೆಕ್ಸ್ಟ್ ಈಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಹೇಳಿದ್ನಲ್ಲ, ಎಲ್ಲ ಫ್ರಿಜ್ಜಿಂದ ತೆಗ್ದು ಆಶೆ ತಿಕ್ಕೊತಿದ್ದೆ. ಸೊ ಎಲ್ಲ ಈಗ ಕಟ್ ಮಾಡಿ ಇಕ್ಕೊತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಫ್ರೀ ಇದ್ದಾಗ ನಾನೇನು ಮಾಡ್ಕೊತೀನಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಅಂಥವೆಲ್ಲ ನಾನು ಬಿಡಿಸಿ ಎತ್ತಿಕೊಂಡಿರ್ತೀನಿ. ಸೊ ಬೇಗ ನನಗೆ ಸಡನ್ನಾಗಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಯಾಕಂದರೆ ಮಗುನ ಇಟ್ಕೊಂಡು ನಾನು ಅಲ್ಲೇ ರೆಡಿ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ.
ಮತ್ತು ಕಸ ಹಾಕೋಕ್ಕೂ ಅಷ್ಟೇ, ನಾನು ಪಕ್ಕ ಈ ರೀತಿ ಮರ ಇಲ್ಲಾಂದರೆ ಕವರು ಏನಾದ್ರು ಇತ್ತಿಕೋಗ್ಬಿಟ್ಟಿರ್ತೀನಿ. ಯಾಕಂದರೆ ನಾನು ಹೆಂಗಂದ್ರೆ ಹಂಗೆ ಪಚ್ಚತಿ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಮತ್ತೆ ಅದೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಅಂತ. ಸೊ ಈ ರೀತಿ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಬೋದು. ಸೊ ಇತ್ತು ಸಡನ್ನಾಗಿ ಡೈರೆಕ್ಟಾಗಿ ಡಸ್ಟ್ಬಿನ್ ಹಾಕ್ಕೊಬೋದು, ಅಂದರೆ ಒಂಥರ ಟೈಮ್ ಸೇವಿಂಗ್ ಅಂತಲೇ ಹೇಳ್ಬೋದು. ಸೊ ನಾನು ಇಲ್ಲಿ ಪಡ್ಲು ಪಕ್ಕಾಯಿ ಕೂಡ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ಒಳಗಡೆ ಇರೋ ಬೀಜನೆಲ್ಲ ತೆಗ್ದು ಕ್ಯೂಬ್ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆ ಎಲ್ಲ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸಡನ್ನಾಗಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಸೊ ತೆಂಗಿನಕಾಯಿ ತುರಿನೂ ಅಷ್ಟೇ, ಒಂದು ಇಲ್ಲ ಎರಡು ತುರ್ತಿ ಈ ರೀತಿ ನಾನು ಸ್ಟೋರ್ ಮಾಡಿ ಇಕ್ಕೋಬಿಟ್ಟಿರ್ತೀನಿ ಫ್ರಿಡ್ಜಲ್ಲಿ. ಸೊ ಈಗ ಒಂದು ನಾಲ್ಕು ಲವಂಗ, ಒಂದು ನಾಲ್ಕು ಚಕ್ಕೆ, ಮತ್ತು ಎರಡು ಏಲಕ್ಕಿ, ಒಂದು ನಾಲ್ಕೈದು ಮೆಣಸನ್ನ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವತ್ತು ಫಸ್ಟ್ ಟೈಮು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೀನಿ, ಅಂದರೆ ಬರೀ ಚಿಲ್ಲಿ ಪೌಡ್ರು ಯೂಸ್ ಮಾಡಿ ಮಾಡ್ತಿದ್ದೆ. ಸೊ ಒಂಥರ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ. ಸೊ ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಮಗ ಅಲ್ಲಿ ಆಟ ಆಡ್ತಿದ್ದ, ಸೊ ಅವನ್ನ ನೋಡ್ಕೊಂಡು ನೋಡ್ಕೊಂಡು ಹಾಗೆ ಬರ್ತಿದ್ದೆ ಮಾತಾಡಿಸ್ಕೊಂಡು. ಮಾತಾಡ್ತಿದ್ರೆ ಸುಮ್ಮನೆ ಇರ್ತಾನೆ, ಇಲ್ಲಾಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಯಾರೂ ಇಲ್ವಲ್ಲ ಅಕ್ಕಪಕ್ಕ ಅಂತ ಹೆದರ್ಕೊತಾನೆ ಪಾಪ. ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ, ಈಗ ಟೊಮೆಟೊ ಹಾಕ್ಕೊತ ಇದ್ದೀನಿ. ಸೊ ನಾನು ಟೊಮೆಟೊಗೆ ಎರಡು ಮೀಡಿಯಮ್ ಸೈಜು ಹಾಕ್ಕೊಂಡಿದ್ದೀನಿ, ಮತ್ತು ಧನಿಯಾ ಪೌಡರು, ಗಸಗಸೆ, ಮತ್ತು ಚಿಲ್ಲಿ ಪೌಡರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದ್ದೀನಿ, ನಾನು ಒಂದು ಎರಡು ಇಡಿಯಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾರಾಗಿ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಕುಕ್ಕರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ, ಸೊ ಯಾಕಂದರೆ ಬೇಗ ಮಾಡ್ಬೋದು ಅಂತ. ನನ್ನ ಮಗ ಹೇಳ್ತಿದ್ದ ಅಂತ ಸಮಾಧಾನ ಮಾಡೋಕ್ಕೆ ಹೋಗಿದ್ದೆ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅಲ್ಲಿ ಮಸಾಲೆ ಎಲ್ಲ ಹುರ್ಕೋಬೇಕಾದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೆ ಅಂತ, ಇಲ್ಲಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಉದ್ದುದ್ದು ಕಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಕಡಲೆಬೇಳೆನ ಒಂದು ಅರ್ಧ ಕಪ್ಪಷ್ಟು ಚೆನ್ನಾಗಿ ತೊಳ್ದು ನೆನೆಸಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿದ್ದೆ ಅಷ್ಟೇ, ಒಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಪಡವಲಕಾಯಿ ಕೂಡ ಹಾಕ್ಕೊಂಡು ಎಣ್ಣೆನಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ.
ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಉಪ್ಪು. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನನ್ನ ಮಗ ಆಟ ಮಾಡ್ತಾನೆ ಇದ್ದ ಪಾಪ, ಅದಕ್ಕೆ ಅವನ್ನ ವಾಕರಲ್ಲಿ ಕರ್ಕೊಂಡು ಬಂದು ಕಿಚನಲ್ಲಿ ಕುಂಡಿಸ್ಕೊಂಡು ಮಾತಾಡ್ಕೊಂಡು ಮಾಡ್ತಾಯಿದ್ದೆ, ಸುಮ್ಮನಿರ್ತಾನೆ. ಇದನ್ನು ಅಷ್ಟೇ ಬೇಗ ಬೆಂದೋಗುತ್ತೆ, ಬಟ್ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಬಿಟ್ರೆ ಟೆನ್ಷನ್ ಇರಲ್ಲ. ಆವಾಗ ಹೋಗಿ ನೋಡೋದು ಮಾಡೋದು ಮಾನಿಟರ್ ಮಾಡ್ತಾರೆ, ಟೆನ್ಷನ್ ಇರಲ್ಲ, ಯಾಕಂದ್ರೆ ನನ್ನ ಮಗ ಬೇರೆ ಎತ್ತಿದ್ನಲ್ಲ. ಸೊ ಹಂಗೆ ಅದಕ್ಕೆ ಸೊ ಈಗ ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಕೊತ ಇದ್ದೀನಿ. ಸೊ ನಾನು ಯಾಕೆಲ್ಲ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ ಅಂದರೆ ನಿಮಗೆ ನೋಡೋರಿಗೆ ಬೋರ್ ಆಗಬಾರ್ದು, ತುಂಬ ಲಾಂಗ್ ವೀಡಿಯೋ ಇದ್ದರೆ ಬೋರ್ ಆಗಿಬಿಡುತ್ತೆ ಅಂತ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ಈ ರೀತಿ ತೋರಿಸ್ತೀನಿ. ಸೊ ಈಗ ಸಾರಿಗೆ ಎಷ್ಟು ನೀರು ಬೇಕೋ, ಎಷ್ಟು ಅಳತಿ ನೀರು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ. ಅಂತ ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಸೊ ಪಡವಲಕಾಯಲ್ಲಿ ಸ್ವಲ್ಪ ನೀರು ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ ಮಾಡಬೇಕಾಗತ್ತೆ. ಮತ್ತು ಉಪ್ಪನ್ನು ಇನ್ನೊಂಚೂರು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಈಗ ಒಂದೇ ಒಂದು ವಿಸಿಲು ನಾನು ಇಲ್ಲಿ ಕೂಗಿಸ್ತೀನಿ ಅಷ್ಟೇ. ಸೊ ನೋಡ್ಬೋದು ಸಾರು ರೆಡಿ ಆಯಿತು. ನೀರು ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಆಗಿದೆ. ಸೊ ಇದನ್ನು ನಾನು ಇನ್ನೊಂಚೂರು ನೀರು ಹಾಕಿ ಕುದಿಸ್ಕೊತೀನಿ. ಸೊ ನಾನು ಚಪಾತಿ, ಸಾಬುದಾನ ಪಾಯಸ ಮತ್ತು ಸಾರು ರೆಡಿ.